ವಿದ್ಯಾಗಮ ಪಾಠಕ್ಕೆ ಹೋದವರಿಗೆ ಕೊರೋನಾ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಸಾವಿನ ಬಗ್ಗೆ ರಾಜ್ಯಾದ್ಯಂತ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಶಿಕ್ಷಣ ಇಲಾಖೆ ತೀರ್ಮಾನ ಕೈಗೊಂಡಿದೆ. ಶಿಕ್ಷಣ ಇಲಾಖೆಗೆ ಸೂಚಿಸಿದ್ದಾರೆ ಸಚಿವ ಸುರೇಶ್ ಕುಮಾರ್. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸೂಚಿಸಿದ್ದಾರೆ, ಮಾಹಿತಿ ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಈಗಾಗಲೇ ವಿದ್ಯಾಗಮ ಆರಂಭ ಆದ ಮೇಲೆ ಹಲವರಲ್ಲಿ ಕೊರೋನಾ ಕಂಡು ಬಂದಿರುವಂಥದ್ದು, ಹಾಗಾಗಿ ವಿದ್ಯಾಗಮ ಪಾಠಕ್ಕೆ ಹೋದಂಥವರಿಗೆ ಮಕ್ಕಳಲ್ಲೂ ಕೂಡ ಕೊರೋನಾ ಕಾಣಿಸ್ಕೊಂಡಿದೆ, ಶಿಕ್ಷಕರಲ್ಲೂ ಕೊರೋನಾ ಕಾಣಿಸ್ಕೊಂಡಿದೆ. ಜೊತೆಗೆ ಹಲವು ಶಿಕ್ಷಕರು ಕೊರೋನಾಗೆ ಬಲಿಯಾಗಿದ್ದಾರೆ. ಈ ಬಗ್ಗೆ ರಾಜ್ಯಾದ್ಯಂತ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಚಿವರು. ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ ಈ ಬಗ್ಗೆ ಮಾಹಿತಿ ಸಂಗ್ರಹಿಸೋದಕ್ಕೆ. ಶಿಕ್ಷಣ ಇಲಾಖೆಗೆ ಸಚಿವ ಸುರೇಶ್ ಕುಮಾರ್ ಸೂಚನೆ. ಅಲ್ಲಿಂದ ಬರುವ ಮಾಹಿತಿಯನ್ನು ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಹಲವು ಶಿಕ್ಷಕರು ಕೊರೋನಾದಿಂದಾಗಿ ಬಳಲಿದ್ದಾರೆ, ಜೊತೆಗೆ ಕೊರೋನಾ ಹಲವರ ಜೀವವನ್ನು ಕೂಡ ಬಲಿ ತೆಗೆದುಕೊಂಡಿದೆ. ಶಿಕ್ಷಕರ ಸಾವಿನ ಬಗ್ಗೆ ರಾಜ್ಯಾದ್ಯಂತ ಮಾಹಿತಿಯನ್ನು ಸಂಗ್ರಹಿಸುವಂತೆ ಶಿಕ್ಷಣ ಇಲಾಖೆಗೆ ಸಚಿವ ಸುರೇಶ್ ಕುಮಾರ್ ಸೂಚಿಸಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಮಹತ್ವಾಕಾಂಕ್ಷಿ ಯೋಜನೆ ವಿದ್ಯಾಗಮ ಬಹಳ ಯಶಸ್ವಿಯಾಗಿ ನಡೀತಾ ಇತ್ತು, ಆದರೆ ಕೊರೋನಾ ಕಾಟ ಅನ್ನುವಂಥದ್ದು ಬಹಳ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಲವು ಶಿಕ್ಷಕರನ್ನು ಕೂಡ ಬಲಿ ತೆಗೆದುಕೊಂಡಿದೆ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ವಿದ್ಯಾಗಮದ ಬಗ್ಗೆ ಅನ್ನುವಂಥ ಕುತೂಹಲ ಇದೆ. ಈಗ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಟ್ಟಿರೋದು ನೋಡಿದ್ರೆ ಮಾಹಿತಿಯ ಆಧಾರದ ಮೇಲೆ ಆಗಿದ್ರೆ ಇದು ಈ ಯೋಜನೆ ಬಂದ್ ಮಾಡಲಾಗುತ್ತಾ ಅಂತ ಏನನ್ಸುತ್ತೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ಏನು ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿಲ್ಲ, ಹೀಗಾಗಿ ಏನು ಕೆಳವರ್ಗದ ಮತ್ತೆ ವಲಸೆ ಕಾರ್ಮಿಕ ಮಕ್ಕಳಿಗೆ ವಿದ್ಯಾಗಮದ ಮೂಲಕ ಹಾಗೂ ನಿರಂತರ ಕಲಿಕೆ ಮೂಲಕ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಈ ಮೂಲಕವೇ ಸಾಕಷ್ಟು ಕಳೆದ 2-3 ತಿಂಗಳಿಂದಲೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನ ವಿದ್ಯಾಗಮದ ಮೂಲಕ ಕೊಡ್ತಾ ಇತ್ತು. ಆದ್ರೆ ವಿದ್ಯಾಗಮ ಪ್ರಾರಂಭ ಆದ್ಮೇಲೆ ಸಾಕಷ್ಟು ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕೊರೋನಾ ಸೋಂಕು ದೃಢಪಟ್ಟು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ವರದಿಯಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ವಿದ್ಯಾಗಮ ಪ್ರಾರಂಭ ಆದ್ಮೇಲೆ ಶಿಕ್ಷಕರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಈ ಒಂದು ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಜೊತೆಗೆ ರಾಜ್ಯದಲ್ಲಿ ಸುಮಾರು 47 ಲಕ್ಷ ಮಕ್ಕಳು ಈ ಕಾರ್ಯಕ್ರಮದ ಮೂಲಕ ಯೋಜನೆಯನ್ನ ಏನು ಪಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ವಿದ್ಯಾಗಮದ ಮೂಲಕ 47 ಲಕ್ಷ ಜನ ಮಕ್ಕಳು ಒಂದು ಶಿಕ್ಷಣವನ್ನ ಪಡ್ಕೊಂತಾ ಇದ್ದಾರೆ. ಈ ಕಾರಣದಿಂದಲೇ ವಿದ್ಯಾಗಮದಿಂದಲೇ ಸೋಂಕು ದೃಢಪಟ್ಟಿದೆ ಅನ್ನುವಂಥದ್ದು ಅಧಿಕೃತವಾಗಿ ಎಲ್ಲೂ ಕೂಡ ದೃಢಪಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅತ್ಯಂತ ವೈಜ್ಞಾನಿಕವಾಗಿ ಪಡೋವರೆಗೆ ಕಾಯಬೇಕು ಅಂತಲ್ಲ, ಅಂದ್ರೆ ವಿದ್ಯಾಗಮ ಯೋಜನೆಯಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಳುವಂತ ಯೋಜನೆ ಏನಾದ್ರೂ ಇದೆಯಾ? ಯಾಕಂದ್ರೆ ಗುಂಪು ಗುಂಪಾಗಿ ಮಕ್ಕಳು ಸೇರದಿದ್ದಂತೆ ಸಣ್ಣ ಸಣ್ಣ ಗುಂಪುಗಳನ್ನ ಮಾಡೋದಂತಹ ಸೂಚನೆ ಇದೆಯಾ? ವಿದ್ಯಾಗಮದಲ್ಲಿ ಎಷ್ಟು ಜನರನ್ನು ಸೇರಿಸಬೇಕು, ಎಷ್ಟು ಜನ ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡಬೇಕು ಅಂತ ಇದೆ ಹಾಗಿದ್ರೆ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ವಿದ್ಯಾಗಮದ ಮೂಲಕ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ 10 ಕ್ಕಿಂತ ಹೆಚ್ಚು ಮಕ್ಕಳು ಇರಬಾರ್ದು, ದೂರ ದೂರ ಅಂದ್ರೆ ಕೂರಿಸ್ಕೊಂಡು ಅವರಿಗೆ ಪಾಠವನ್ನ ಮಾಡ್ಕೊಳ್ಬೇಕು, ಜೊತೆಗೆ ಮರದ ಕೆಳಗಡೆ ವಠಾರದಲ್ಲಿ ಅವರಿಗೆ ಪಾಠವನ್ನ ಮಾಡ್ಬೇಕು ಅನ್ನುವಂಥದ್ದು. ಕೆಲವೊಂದು ಕಡೆ ನಮ್ಗೆ ವರದಿ ಆಗ್ತಾ ಇರ್ತಕ್ಕಂತ ಪ್ರಕಾರ ಮಕ್ಕಳನ್ನ ಗುಂಪು ಗುಂಪಾಗಿ ಕೂರಿಸ್ಕೊಂಡು ಶಿಕ್ಷಕರು ಪಾಠವನ್ನ ಮಾಡ್ತಾ ಇದ್ದಾರೆ, ಅಂತ ಕಡೆ ಸೋಂಕು ದೃಢಪಡ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಇಲಾಖೆಗೆ ಕೆಲವೊಂದು ದೂರುಗಳು ಬಂದಿದೆ. ಅಂತ ಕಡೆ ಅಧಿಕಾರಿಗಳನ್ನ ನೇಮಿಸಿ ಎಲ್ಲೆಲ್ಲಿ ಈ ತರ ಆಗ್ತಾ ಇದೆ ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳಿಗೆ ಶಿಕ್ಷಣ ಸಚಿವರು ಆದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಯಾಕೆಂದ್ರೆ ವಿದ್ಯಾಗಮ ಮೊದಲೇ ಅವರು ಒಂದು ಸ್ಪಷ್ಟ ಯೋಜನೆಯನ್ನ ರೂಪಿಸಿದ್ರು. ವಿದ್ಯಾಗಮದಲ್ಲಿ 10 ಕ್ಕಿಂತ ಹೆಚ್ಚು ಮಕ್ಕಳು ಇರಬಾರ್ದು, ಜೊತೆಗೆ ಅವರನ್ನ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ದೂರ ದೂರ ಕೂರಿಸಿ ಅವ್ರಿಗೆ ಪಾಠವನ್ನ ಹೇಳ್ಕೊಡ್ಬೇಕು ಅನ್ನುವಂಥದ್ದು. ಆದ್ರೆ ಇದ್ಯಾವುದು ಕೂಡ ಶಾಲೆಗಳಲ್ಲಿ ಆಗ್ತಾ ಇಲ್ಲ. ಎಲ್ಲವೂ ತರಗತಿಗಳು ಯಾವ ರೀತಿ ನಡೀತಾ ಇದ್ವು ಅದೇ ಮಾದರಿಯಲ್ಲಿ ತರಗತಿಗಳನ್ನ ಸರ್ಕಾರಿ ಶಾಲೆಗಳೆಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅಂದ್ರೆ ಶಿಕ್ಷಕರು ಮಕ್ಕಳಿರೋ ಕಡೆ ಹೋಗ್ಬೇಕು, ಆದ್ರೆ ಈಗ ಶಿಕ್ಷಕರಿರೋ ಕಡೆ ಮಕ್ಕಳೇ ಬಂದು ಪಾಠ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದೇ ಇದಕ್ಕೆಲ್ಲ ಚರ್ಚೆಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗೆ.